ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ಭಾನುವಾರದಿಂದ ಒಂದು ಅನಿಮಿಯಾ ಕಾಯಿಲೆ ಬಗ್ಗೆ, ವೆರೈಟೀಸ್ ಆಫ್ ಅನಿಮಿಯಾ ಬಗ್ಗೆ ಮಾತಾಡ್ತಾ ಬರ್ತಾಯಿದ್ದೀನಿ. ಯಾವ್ಯಾವ ದೋಷಕ್ಕೆ ಎಂತಿಂಥ ರಕ್ತಹೀನತೆ ಕಾಯಿಲೆ ಬರುತ್ತೆ ಅಂಥೇಳಿ, ಆ ಕಾಯಿಲೆ ಲಕ್ಷಣ ಏನು, ಅದು ಜ್ಯೋತಿಷ್ಯಶಾಸ್ತ್ರ ಪ್ರಕಾರ, ವಾಸ್ತು ಪ್ರಕಾರ ಮತ್ತು ಕರ್ಮ ಸಿದ್ಧಾಂತ ಪ್ರಕಾರ ಯಾವ ರೀತಿ ಅದಕ್ಕೆ ಪ್ರೇರೇಪಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಅನುಭವದ ಮೇಲೆ ನಿಮಗೆ ತಿಳಿಸ್ತಾ ಬರ್ತಾಯಿದ್ದೀನಿ. ಇದು ಭಾಳ ಒಂದು ವಿಶೇಷವಾದಂಥ ಅನಿಮಿಯಾ ಇವತ್ತು ನಾನು ಮಾಡ್ತಾ ಇರೋದು. ನಿನ್ನೆ ಹೇಳ್ತಾ ಇದ್ದೆ ಸಿಕ್ಲಿ ಸೆಲ್ ಅನಿಮಿಯಾ ಅಂಥೇಳಿ, ಅದು ನಮ್ಮ ಹೆರಿಡಿಟ್ರಿ ಮೇಲೆ ಬರುವಂಥದ್ದು. ಇನ್ನೊಂದು ಕಾಯಿಲೆ ನಮ್ಮ ಜೀನ್ಸಲ್ಲೇ ಬರುತ್ತೆ ವಂಶ ಪಾರಂಪರವಾಗಿ, ನಮ್ಮ ತಂದೆ ತಾಯಿಗಳಿಂದ ಮುತ್ತಾತರಿಂದ ಬರುವಂಥ ವಂಶದಲ್ಲಿ, ಆ ವಂಶ ಗೋತ್ರದಲ್ಲಿ ಬರೋವಂಥ ರೋಗ ಇದು. ಯಾವುದೋ ಒಂದು ಏಜ್ಗೆ ರಕ್ತ ಎಲ್ಲ ಕಮ್ಮಿ ಆಗ್ಬಿಟ್ಟು ಸಣ್ಣಕ್ಕಾಗ್ಬಿಟ್ಟು ಟಿ ಬಿ ಪೇಷಂಟ್ ಥರ ಆಗಿಬಿಟ್ಟು ಗುಬ್ಬಚ್ಚಿ ಥರ ಆಗಿಬಿಟ್ಟು ಕೂರೋಕ್ಕೆ ಒಂಥರ 6 ಅಡಿ ಇದ್ದವನು 3 ಅಡಿಗೆ ಬಂದುಬಿಡ್ತಾನೆ, 2 ಅಡಿಗೆ ಬಂದುಬಿಡ್ತಾನೆ. ಆ ರೀತಿ ಗೂನ್ ಬೆನ್ನು, ಶರೀರ ಎಲ್ಲ ಕೃಶ ಆಗಿ ಕೊನೆಗೆ ಒಂದಿನ ಸತ್ತೋಗ್ಬಿಡ್ತಾರೆ. ಇದಕ್ಕೆ ಕಾರಣ ನಮ್ಮ ಜೀನ್ಸ್ ವಂಶ ಪಾರಂಪರ್ಯದಿಂದ ಬಂದಿರುವಂಥದ್ದು. ನನಗೆ ಯಾರೋ ಒಬ್ಬರು ಪತ್ರ ಬರೆದು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಕೂಡ ಹುಡ್ವಾಗಿ ಚೆನ್ನಾಗಿದ್ದರು, ಬೆಳೀತಾ 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 ಅವರಿಗೆ ಗೂನ್ ಬೆನ್ ಬಂತು, ರಕ್ತ ಕಮ್ಮಿ ಆಯಿತು ಅಂತೇಳಿ ಎಲ್ಲ ಕೆನ್ನೆಲ್ಲ ಒಳಗೊಟ್ಟೋಯ್ತು, ಕಣ್ಣೆಲ್ಲ ಒಳಗೊಟ್ಟೋಗ್ಬಿಡ್ತು, ಮೂಳೆ ಎಲ್ಲ ಬೆಂಡಾಗೋಯ್ತು, ಇದಕ್ಕಿದ್ದಾಗೆಲ್ಲ ಮಲೆ ಸಿಕ್ಕಾಪಟ್ಟೆ ಯೂರಿನ್ ಪಾಸ್ ಮಾಡ್ಕೊಳ್ತಾರೆ. ಹೀಗಾಗಿ ಎಲ್ರಿಗೂ ಇದೇ ರೋಗ ಬಂದು ಸತ್ತೋಗ್ಬಿಟ್ರು. ಮುಂದೆ ಇನ್ಯಾರಿಗೆ ಈ ಥರ ಆಗುತ್ತೋ, ಹೇಗಾಗುತ್ತೋ ಅಂತೇಳಿ ಭಾಳ ತುಂಬ ನೊಂದು ಪತ್ರ ಬರೆದಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಈ ಕಾಯಿಲೆ ಬರಲಿಕ್ಕೆ? ಇಷ್ಟೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ, ಒಳ್ಳೊಳ್ಳೆ ಹಾಸ್ಪಿಟ್ಲ್ ಇದೆ, ಒಳ್ಳೊಳ್ಳೆ ಔಷಧಿಗಳಿದೆ, ಆದರೂ ಈ ಕಾಯಿಲೆ ಯಾಕೆ ಗುಣ ಮಾಡೋಕ್ಕಾಗ್ತಿಲ್ಲ? ಒಂದು ಪ್ರಶ್ನೆ. ಎರಡನೇದು, ನಮ್ಮ ಹತ್ರ ಹಣ ಇದೆ, ಆ ಹಣ ನಮ್ಮ ಕಾಯಿಲೆ ಕ್ಯೂರ್ ಮಾಡ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನಮ್ಮ ಕಾಯಿಲೆ ಗುಣ ಆಗ್ತಿಲ್ಲ ಆ ಆಸ್ತಿ ಹಣದಿಂದ. ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ, ಕಾಯಿಲೆ ಗುಣ ಮಾಡೋಕ್ಕಾಗ್ತಿಲ್ಲ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಪೂರ್ವ ಜನ್ಮದ ಶಾಪ ಪಾಪಗಳಿಗೆ ಯಾವ ಔಷಧಿನೂ ಒಗ್ಗೋದಿಲ್ಲ, ಯಾವ ಔಷಧಿನೂ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಪ ತಪ ದಾನ ಹೋಮ ಯಾತ್ರೆ ಜಾತ್ರೆ ನದಿ ಸ್ನಾನ ಧ್ಯಾನ ಈ ರೂಪದಲ್ಲೇ ನಾವು ಅದನ್ನು ಮಾಡಿ ಕಳ್ಕೋಬೇಕು, ವಿನಃ ನಾನು ಸಂಪಾದಿಸಿರೋ ಹಣದಿಂದ ನನ್ನ ಕಾಯಿಲೆ ಗುಣ ಆಗುತ್ತೆ ಅನ್ನೋದು ಸುಳ್ಳು. ಓ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿಬಿಟ್ಟು ಒಂದು ವಾರ ಒಂದು ತಿಂಗಳಿದ್ದರೆ ಟ್ರೀಟ್ಮೆಂಟ್ ತೊಗೊಂಬಂದು ನಾನು ಕ್ಯೂರ್ ಆಗ್ತೀನೋ, ಅದು ಸುಳ್ಳು. ಯಾಕಂದರೆ ಕರ್ಮಕ್ಕೆ ಯಾವ ರೋಗನೂ ವಾಸಿ ಆಗೋದಿಲ್ಲ, ಕರ್ಮಕ್ಕೆ ಯಾವ ಔಷಧಿನೂ ಕೂಡ ಗುಣಪಡಿಸೋ ಯೋಗ್ಯತೆ ಇಲ್ಲ. ಆದ್ದರಿಂದ ಕರ್ಮ ಕಳಿಬೇಕು ಅಂತಂದರೆ ಆ ಕರ್ಮದ ಮೂಲ ಕಾರಣ ಏನು, ಯಾಕೆ ರೋಗ ಬಂತು ನನಗೆ, ಯಾಕೆ ರಕ್ತಹೀನತೆ, ಯಾಕೆ ನನ್ನ ಶರೀರದ ರಕ್ತ ಕಮ್ಮಿ ಆಗ್ತಿದೆ ದಿನ ದಿನ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ರಕ್ತ ಕಮ್ಮಿ ಆಗ್ತಿದೆ, ಯಾಕೆ ಕಾರಣ, ಇದನ್ನು ಕಾರಣ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು ಅಂತ. ಇದು ನನ್ನ ಚಿಂತನೆ. ದುಡ್ಡಿದೆ, ಒಳ್ಳೆ ಡಾಕ್ಟ್ರ್ಗಳಿದ್ದಾರೆ, ಒಳ್ಳೊಳ್ಳೆ ಹಾಸ್ಪಿಟ್ಲ್ ಇದೆ, ಗೊತ್ತಿದ್ದವ್ರು ಅಂತೇಳಿ ನಾವು ಹೋದರೆ ಡಾಕ್ಟ್ರಿಗೆ ಪುಸ್ತಕದಲ್ಲಿ ಏನಿದೆ ಅದು ಓದ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಡಾಕ್ಟ್ರ್ಗಳೆಲ್ಲ, ಅವ್ರೇನು ಓದಿದ್ದಾರೋ ಅದಕ್ಕೆ. ಆದರೆ ಆ ಓದಿನಿಂದ ಏನು ಕರ್ಮ ಇದೆ, ಏನು ಕರ್ಮ ಮಾಡೋದಕ್ಕೆ ಈ ಕಾಯಿಲೆ ಬಂತು ಅನ್ನೋದು ಗೊತ್ತಿಲ್ಲ. ಅದರಿಂದ ಈ ಜಗತ್ತು ನಿಂತಿರೋದೇ ಕರ್ಮ ಸಿದ್ಧಾಂತದ ಮೇಲೆ, ಔಷಧಿ ಅಲ್ಲ. ಒಳ್ಳೆ ಚೆನ್ನಾಗಿ ಕರ್ಮ ಒಳ್ಳೇದು ಮಾಡಿ ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಒಳ್ಳೆಯದನ್ನು ಚಿಂತೆ ಮಾಡಿ ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಒಳ್ಳೆಯದನ್ನು ಕೊಡಿ ಒಳ್ಳೆ ಪ್ರಾಪ್ತಿ ಆಗ್ತದೆ ಆರೋಗ್ಯ. ನೀವು ಯಾವಾಗಲೂ ಕಂಡ್ರ ಬಗ್ಗೆ ಕೆಟ್ಟ ಮಾತಾಡೋದು, ಕೆಟ್ಟದ್ದೇ ಚಿಂತನೆ ಮಾಡೋದು ಎಲ್ಲ ಮಾಡಿ ರಕ್ತವನ್ನು ಅಶುದ್ಧ ಮಾಡಿದಾಗ ನಮಗೆ ರೋಗ ಬರದೆ ಇನ್ನೇನು ಬರುತ್ತೆ ನೋಡಿ. ಕೆಟ್ಟ ಕರ್ಮಗಳಿಂದ ಮನುಷ್ಯನ ಶರೀರದಲ್ಲಿರೋ ಜೀನ್ಸು ಕೂಡ ಕಮ್ಮಿ ಆಗಿಬಿಡ್ತದಂತೆ. ಇದು ಜೀನ್ಸಲ್ಲಿ ಕಮ್ಮಿ ಆಗ್ತಾ ಬಂದಾಗ ಈ ರಕ್ತಹೀನತೆ ಕಾಯಿಲೆ ಬರುತ್ತೆ ಅಂತ ಹೇಳಿದರು. ಯಾತಕ್ಕೆ ಚೆನ್ನಾಗಿ ಆಟ ಆಡಿಕೊಂಡು ಓಡಾಡಿಕೊಂಡು ಕಾಲೇಜ್ಗೆ ಹೋಗಿ ಕೆಲಸಕ್ಕೆ ಸೇರಿ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಇದಕ್ಕಿದ್ದಾಗೆ ಅಷ್ಟು ಚೆನ್ನಾಗಿರೋಂಥ ಹೆಣ್ಣು ಹುಡುಗಿ ಒಳ್ಳೆ ಗೂಬೆ ಥರ ಗುಬ್ಬಚ್ಚಿ ಥರ ಗೊಂಬೆ ಥರ ಆಗಿಬಿಡ್ತಾಳೆ. ಒಂದು ಹುಡುಗ ಚೆನ್ನಾಗಿ ಆಟ ಆಡ್ಕೊಂಡು ಬೆಳೆದವನ್ನೆಲ್ಲ ಇದ್ದವನು, ಸ್ಕೂಲು ಕಾಲೇಜ್ಗೆ ಹೋಗಿ ಕೆಲಸ ತೊಗೊಂಡು ಮದುವೆ ಮಾಡ್ಕೊಂಡು ಮದುವೆ ಆದಮೇಲೆ ಅವನು ಇದಕ್ಕಿದ್ದಾಗೆ
ಏನಾಗುತ್ತೆ, ಒಂಥರ ಚಿಕ್ಕ ಹುಡುಗನ ಥರ ಆಗಿಬಿಡ್ತಾನೆ, ತುಂಬ ದೊಡ್ಡದನ್ನು ಎಲ್ಲ ಕಣ್ಣೆಲ್ಲ ನೋಡೋಕ್ಕೆ ಭಯ ಆಗುತ್ತೆ ಅವ್ರನ್ನ, ಆ ಲೆವೆಲಿಗೆ ಹೊಟ್ಟೋಗ್ಬಿಡ್ತಿದ್ದು. ಬರೀ ಮೂಳೆ, ಬರೀ ಮಾಂಸನೇ ಇಲ್ಲ ಒಳಗೆ, ಬರೀ ಮೂಳೆ ಕಾಣುತ್ತೆ, ರಕ್ತನೇ ಇಲ್ಲ ಶರೀರದಲ್ಲಿ. ಈ ಥರ ರಕ್ತಹೀನತೆ ಇರುವಂಥ ದೇಹ, ಕುರೂಪಿತನ ಬರುವಂಥದ್ದು, ವಿಕಾರ ರೂಪ, ನೋಡೋಕ್ಕೆ ಭಯಪಡುವಂಥ ರೂಪ, ಈ ಥರದ ದೋಷ ಇವತ್ತು ಜಗತ್ತಲ್ಲಿ ಜಾಸ್ತಿ ಆಗ್ತಿದೆ. ಯಾಕೆಂದರೆ ನಮ್ಮ ಪೂರ್ವಿಕರು ಮಾಡಿರೋ ಕರ್ಮಕ್ಕೆ ಆ ಮಕ್ಕಳು ಮೊಮ್ಮಕ್ಕಳಲ್ಲಿ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮವರು ದೊಡ್ಡವರು ಒಳ್ಳೇದು ಮಾಡಿದಷ್ಟು ಮುಂದಿನ ಜನ್ರೇಷನ್ವರೆಗೂ ಒಳ್ಳೇದಾಗತ್ತೆ. ನಮ್ಮ ಅಪ್ಪ ಅಮ್ಮ ಒಳ್ಳೇದು ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ, ನಮ್ಮ ಅಪ್ಪ ಅಮ್ಮ ಒಳ್ಳೇದು ಮಾಡಿದ್ರೆ ನನಗೂ ಒಳ್ಳೇದಾಗಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಒಳ್ಳೇದಾಗಲ್ಲ. ಇದೇ ಕರ್ಮ ಸಿದ್ಧಾಂತ. ಜೀವನ ಸಿದ್ಧಾಂತವೇ ಬೇರೆ, ಧರ್ಮ ಸಿದ್ಧಾಂತನೇ ಬೇರೆ, ಕರ್ಮ ಸಿದ್ಧಾಂತನೇ ಬೇರೆ. ಧರ್ಮ ಯಾವ ಧರ್ಮದಲ್ಲಿ ಹುಡಿ, ಕ್ರಿಶ್ಚಿಯನ್ ಆಗಿ ಹುಡಿ, ಮುಸ್ಲಿಂ ಜಾತಿಲಿ ಹುಡಿ, ಅಥವಾ ಬೌದ್ಧ ಧರ್ಮದಲ್ಲಿ ಹುಡಿ, ಜೈನ ಧರ್ಮದಲ್ಲೇ ಹುಡಿ, ಅಥವಾ ಯಾವುದೇ ಧರ್ಮದಲ್ಲೇ ಹುಟ್ಟುಬಿಡಿ, ಪರವಾಗಿಲ್ಲ. ಕರ್ಮ ಸಿದ್ಧಾಂತ ಎಲ್ಲರಿಗೂ ಒಂದೇ, ಎಲ್ಲ ಧರ್ಮದವ್ರಿಗೂ ಕರ್ಮ ಒಂದೇ. ಆ ಧರ್ಮದವ್ರಿಗೆ ಕರ್ಮ ಬೇರೆ, ಈ ಧರ್ಮದವ್ರಿಗೆ ಈ ಥರ ಕರ್ಮ ಮಾಡ್ರಿ ಬರುತ್ತೆ ಅಂತಿಲ್ಲ. ಕರ್ಮ ಸಿದ್ಧಾಂತ ಒಂದೇ. ಧರ್ಮ ಸಿದ್ಧಾಂತ ಬೇರೆ ಇರ್ಬೋದು, ಬದುಕಿನ ಸಿದ್ಧಾಂತನೇ ಬೇರೆ ಇರ್ಬೋದು. ಹಿಮಾಲಯದಲ್ಲಿ ಬದುಕೋರೋ ರೀತಿ ಒಂಥರ, ಕಾಡಲ್ಲಿ ಬದುಕೋ ಜನರೇ ಒಂಥರ, ಸಿಟಿಲಿ ಬದುಕೋ ಜನರೇ ಒಂಥರ. ಹೀಗೆ ಬದುಕಿನಲ್ಲಿ ಸಿದ್ಧಾಂತಗಳು ಬೇರೆ ಬೇರೆ ಇರ್ಬೋದು, ಕರ್ಮ ಮಾತ್ರ ಒಂದೇ. ಜಗತ್ತೆಲ್ಲರಿಗೂ ಒಂದೇ ಕರ್ಮ ಸಿದ್ಧಾಂತ ಬಯಲ ಬರೆದಿರೋದು. ಅದರಲ್ಲಿ ಏರುಪೇರು ಆದಾಗ ಹಲವಾರು ರೀತಿ ರೋಗಬಾಧೆ, ಸಾಲಬಾಧೆ, ವಿಪರೀತವಾದಂಥ ನಷ್ಟಗಳನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಅದಕ್ಕೆ ಕರ್ಮ ಸಿದ್ಧಾಂತಕ್ಕೆ ಬೆಲೆ ಕೊಡಬೇಕು. ಯಾವ ಧರ್ಮದಲ್ಲಾದ್ರೂ ಹುಟ್ಟುಬಿಡಿ, ಪರವಾಗಿಲ್ಲ. ಮುಸ್ಲಿಮಾ ಹುಡಿ, ಕ್ರಿಶ್ಚಿಯನ್ ಆಗಿ ಹುಟ್ಟಿರಾ ಹುಟ್ಟುಬಿಡಿ, ಯಾವ ಧರ್ಮದಲ್ಲಾದ್ರೂ ಹುಡಿ. ಆದರೆ ಧರ್ಮ ಮಾತ್ರ ಬೇರೆ ಇರ್ಬೋದು, ಕರ್ಮ ಮಾತ್ರ ಒಂದೇ. ಅದಕ್ಕೆ ಕರ್ಮ ಸಿದ್ಧಾಂತದ ಮೇಲೆ ನಮ್ಮ ಬದುಕು ನಿಂತಿದೆ. ಬದುಕಿನ ಸಿದ್ಧಾಂತ ಎಲ್ಲಿ ನಿಂತಿದೆ? ಕರ್ಮ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಬದುಕು, ಕೆಟ್ಟ ಕರ್ಮ ಮಾಡಿದ್ರೆ ಬದುಕೇ ಕೆಟ್ಟೋಗಿರುತ್ತೆ. ಆದ್ದರಿಂದ ನಮ್ಮ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳ್ತಾನೆ, ನಿನ್ನ ಪೂರ್ವಜನ್ಮದ ಕರ್ಮ ಸಿದ್ಧಾಂತದಲ್ಲಿ ನಾನು ಹಿಂಗೆ ಸಿಕ್ಕಿದ್ದೀನಿ, ಇವತ್ತು ಕೃಷ್ಣನಾಗಿ ನಿನ್ನ ಜೊತೆ ಇದ್ದೀನಿ, ಬಂದಿದ್ದೀನಿ, ನಿನ್ನ ಪೂರ್ವಜನ್ಮದ ಸುಕೃತ. ಆದರೆ ಈ ಬದುಕಿನ ಸಿದ್ಧಾಂತದಲ್ಲಿ ನೀನು ಭಾಳಷ್ಟು ತಪ್ಪು ಮಾಡಿದ್ಯಾ, ನಾನೇನು ಮಾಡೋಕ್ಕಾಗಲ್ಲ, ನಾನು ನಿನ್ನ ಜೊತೆ ಭಗವಂತ ಸಾಕ್ಷಾತ್ ಕೃಷ್ಣ ಜೊತೆಲಿದ್ದರೂ ಕೂಡ ನಿನ್ನನ್ನು ನಾನು ಮೋಕ್ಷಕ್ಕೆ ಸೇರ್ಸೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀನು ಭಾಳಷ್ಟು ತಪ್ಪು ಮಾಡಿದೆಯಾ ಬದುಕಿನ ಸಿದ್ಧಾಂತದಲ್ಲಿ ಅಂತ ಹೇಳಿದೆ. ಧರ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವನು. ಕರ್ಮ ಸಿದ್ಧಾಂತ ಭಗವದ್ಗೀತೆ ಕರ್ಮ ಸಿದ್ಧಾಂತ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅರ್ಜುನಿಗೆ ಭಗವಾನ್ ಶ್ರೀಕೃಷ್ಣ. ಅದರಿಂದ ಇದು ನಾನು ಮಾಡ್ತಿರೋ ಒಂದು ಕಾಯಿಲೆ, ಇವತ್ತು ರಕ್ತಹೀನತೆ ಕಾಯಿಲೆ ವಂಶ ಪಾರಂಪರೆ ಬರುವಂಥದ್ದು, ತಂದೆ ತಾಯಿ ಮುಖಾಂತರ ಬರುವಂಥ ಕಾಯಿಲೆ ಇದು. ಆದ್ದರಿಂದ ಯಾರು ತಂದೆ ತಾಯಿಗಳು ಇವಾಗ ಎಷ್ಟು ಚೆನ್ನಾಗಿ ಒಳ್ಳೇದು ಮಾಡ್ತಿರೋ ನಿಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗ್ತದೆ. ನೀವೇ ಕೆಟ್ಟ ಕೆಲಸ ಮಾಡಿ, ನೀವೇ ಕೆಟ್ಟದಾಗಿದ್ದು ಮಾಡ್ತಂದರೆ ನಿಮ್ಮ ಮಕ್ಕಳು ನಿಮ್ಮ ಕಣ್ಮುಂದೇ ರೋಗ ನೋಡಿ, ತಂದೆ ತಾಯಿಗಳು ತಮ್ಮ ಮಕ್ಕಳು ಕಣ್ಮುಂದೆ ಸಾಗೋದು ನೋಡ್ತಾ ಇದ್ದಾರೆ. ಅದು ಹೆಂಗೆ? ರಕ್ತ ಎಲ್ಲ ಏರೋಗಿ, ಮೂಳೆ ಮಾತ್ರ ಸಿಕ್ಕಿ, ಕಣ್ಣೆಲ್ಲ ಒಳಗೋಗಿ, ಕೆನ್ನೆಲ್ಲ ಒಳಗೋಗ್ಬಿಟ್ಟು ಗುಬ್ಬಚ್ಚಿ ಥರ ಆಗಿ ಎಷ್ಟು ದುಃಖ ಆಗುತ್ತೆ ತಂದೆ ತಾಯಿಗಳಿಗೆ. ಅಯ್ಯೋ, ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಸತ್ತೋಗ್ತಿದ್ದಾರಲ್ಲ, ಮಕ್ಕಳು ಯಾಕೆ ಪಡಿತೀವಿ ಹೇಳಿ? ನಾವು ವಯಸ್ಸಾದಂಥ ಕಾಲಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿ ಅಂತ ಮಕ್ಕಳು ನಾವು ಹೇರೋದು, ಮಕ್ಕಳು ಪಡೆಯೋದು. ಇವತ್ತು ನಮ್ಮ ಕಣ್ಮುಂದೇ ನಮ್ಮ ಮಕ್ಕಳು ಸತ್ತೋಗ್ತಿದ್ದಾರೆ ಅಂತಂದರೆ ಎಂಥ ದುರಂತ. ಹಾಗಾದರೆ ಅವ್ರಿಗೆ ಎಂಥ ಮಹಾಪಾಪ ಮಾಡಿರಬೇಕು ತನ್ನ ಕಣ್ಮುಂದೆ ಮಕ್ಕಳು ಸಾಯ್ತಿದ್ರೆ? ಅಂಥ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಇವರು ಎಂಥ ಮಹಾಪಾಪ ಮಾಡಿರಬೇಕು ಅನ್ನೋದು ಲೆಕ್ಕಾಚಾರ ಇಲ್ಲಿ. ಇದೇ ಕರ್ಮ ಸಿದ್ಧಾಂತ. ಬ್ಲಡ್ಡಲ್ಲಿ, ರಕ್ತದಲ್ಲಿ ಡಿಸಾರ್ಡರ್ಸ್ ಇದ್ದರೆ ಥಲಸಿಮಿಯಾ ಅನಿಮಿಯಾ ಅಂತ ಕರೀತಾರೆ ಈ ಒಂದು ಕಾಯಿಲೆಗೆ. ಏನಪ್ಪ ಅಂತಂದರೆ ಸಿಕ್ಕಾಬಟ್ಟೆ ಆಯಾಸ ಶುರುವಾಗುತ್ತೆ ಪ್ರಾರಂಭದಲ್ಲೇ. ಯಾರು ಮಗು ಆಗಿರ್ಬೋದು, ಮಧ್ಯ ವಯಸ್ಸಿನವರಾಗಿರ್ಬೋದು, ವಯಸ್ಸಾದವರೇ ಇರ್ಬೋದು, ಆಯಾಸ, ಫ್ಯಾಟಿಗ್, ಸಿಕ್ಕಾಬಟ್ಟೆ ಆಯಾಸ, ವೀಕ್ನೆಸ್, ಲೋಟ ಎತ್ತಕ್ಕಾಗಲ್ಲ, ಪೊರ್ಕೆ ಇಟ್ಕೊಂಡು ಕಸ ಗುಡ್ಸೋಕ್ಕಾಗಲ್ಲ, ಒಂದು ಮೆಟ್ಲು ಎತ್ತಕ್ಕಾಗಲ್ಲ, ಬಟ್ಟೆ ಒಗ್ಯೋಕ್ಕಾಗಲ್ಲ, ಪಾತ್ರೆ ತೊಳೆಯೋಕ್ಕಾಗಲ್ಲ, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಆಗಲೇ ಸುಸ್ತು, ವೀಕ್ನೆಸ್, ತುಂಬ ನರಗಳೆಲ್ಲ ದೌರ್ಬಲ್ಯ, ಮಾಂಸಖಂಡಗಳಲ್ಲಿ ಶಕ್ತಿ ಇರಲ್ಲ, ಮೂಳೆಲ್ಲ ಕಟ 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 ಅಂತ ಶಬ್ದ ಬರ್ತಿರ್ತದೆ ಈ ಕಾಯಿಲೆ ಇದ್ದರೆ. ಥಲಸ್ಸೆಮಿಯಾ ಅಂತ ಇದಕ್ಕೆ ಹೆಸರು. ಅನಿಮಿಯಾದಲ್ಲಿ ಇದೊಂದು ಥಲಸ್ಸೆಮಿಯಾ ಅನಿಮಿಯಾ ಅನ್ನೋ ಒಂದು ಕಾಯಿಲೆ ಭಾಳ ಕ್ರೂರವಾದಂಥದ್ದು. ಇದು ಬ್ಲಡ್ಡಲ್ಲಿ ಡಿಸಾರ್ಡರ್ಸ್ ಇದ್ದಾಗ ಬರುವಂಥದ್ದು. ಮೂರನೇದು ಮುಖದಲ್ಲಿ ಎಲ್ಲ ಕೆನ್ನೆಲ್ಲ ಒಳಗೋಗ್ಬಿಡುತ್ತೆ, ಕಣ್ಣೆಲ್ಲ ಒಳಗೋಗ್ಬಿಡುತ್ತೆ, ಫೇಸ್ ಡಿಫಾರ್ಮೇಷನ್ ಆಗ್ತಾ ಬರ್ತದೆ ನಿಧಾನಕ್ಕೆ. ಆಗಲೂ ನಾವು ಎಚ್ಚರಿಸ್ಕೊಳ್ಳಿಲ್ಲ ಅಂತಂದರೆ ಬೇಗ ಸತ್ತೋಗ್ಬಿಡ್ತಾರೆ. ವಿಚಿತ್ರ ಕ್ರೂರ ರೂಪ ಇಲ್ಲ, ಎಲ್ಲ ಕಪ್ಪಾಗಿ, ಕಣ್ಣೆಲ್ಲ ಒಳಗೋಗುತ್ತೆ, ನೋಡೋಕ್ಕೆ ಭಯ. ಓಯ್, ಎಷ್ಟು ಸುಂದರವಾದ ಹುಡುಗಿ ಹಿಂಗಾಗ್ಬಿಟ್ಲಲ್ಲ ಅಂತಂತೀವಿ, ಎಷ್ಟು ಸುಂದರವಾಗಿದೆ ಅಂತ ಹುಡುಗ ಹಿಂಗಾಗ್ಬಿಟ್ನಲ್ಲ ಅಂತ ಹೇಳ್ತೀವಿ. ವಿಪರೀತ, ಇಲ್ಲೆಲ್ಲ ಕೂದಲು ಉದುರಕ್ಕೆ ಶುರು ಮಾಡ್ಬಿಡ್ತೀವಿ, ಇಲ್ಲೆಲ್ಲ ಮುಂದೆ ಚೂರು ಇರುತ್ತೆ, ಇಲ್ಲೆಲ್ಲ ಕೂದಲು ಉದುರೋಗುತ್ತೆ. ಇಲ್ಲಿ ಹಿಂಭಾಗದಲ್ಲೆಲ್ಲ ಹೀಗೆ ಹೊಟ್ಟೆ ಸಿಕ್ಕಾಬಟ್ಟೆ ಉತ್ಕೊಳ್ತಾ ಇರ್ತದೆ ಆಗಾಗ ಈ ಕಾಯಿಲೆ ಇದ್ದರೆ.
ಥಲಸಿಮಿಯಾ ಅನಿಮಿಯಾ ಅಂತೇಳಿ ಈ ಕಾಯಿಲೆ ಹೊಟ್ಟೆಲ್ಲ ಉಬ್ಬರಿಸ್ಕೊಂಡಾಗತ್ತೆ. ರೀಸಸ್ ಮಾಡೋಕೆ ಹೋದಾಗ ವಿಪರೀತ ಉರಿ ಮತ್ತು ಸೊಸಲ್ಸ್ಬನೆ ಬರುತ್ತೆ, ಮತ್ತು ಆಗಾಗ ಹೋಗ್ತಾನೇ ಇರ್ತಾರೆ ಯೂರಿನ್ ಪಾಸ್ ಮಾಡಲಿಕ್ಕೆ. ಇದೆಲ್ಲ ಕಾರಣ ಭಾಳ ವಿಶೇಷವಾದಂಥದ್ದು. ಗೋಹತ್ಯಾ ದೋಷ ಇದ್ದರೆ ಈ ರೋಗ ಬರುತ್ತೆ. ಯಾರೋ ನಮ್ಮ ಮುತ್ತಾತಂದು ತಾತಂದರು ಗೋಹತ್ಯ ಹಸುವನ್ನು ಸಾಯಿಸಿದರೆ ಅಲ್ಲಿಂದ ಆಚೆಗೆ ಎಲ್ಲ ಹುಡುಗರಿಗೂ ಇದು ಬರುತ್ತೆ. ಇದು ಜೀನ್ಸಲ್ಲಿ ಬಂದುಬಿಡುತ್ತಿದ್ದು. ವಿಪರೀತ ಆಯಾಸ, ವಿಪರೀತ ವೀಕ್ನೆಸ್ಸು, ಮತ್ತು ಎಲ್ಲ ಮುಖದಲ್ಲೆಲ್ಲ ಮೂಳೆ ಎಲ್ಲ ಸವಿತ ಹೋಗುತ್ತೆ, ವಿಕಾರವಾದಂಥ ರೂಪ ಬಂದುಬಿಡುತ್ತೆ, ಹೊಟ್ಟೆ ಎಲ್ಲ ಊದ್ಕೊಳ್ಳುತ್ತೆ, ಯೂರಿನ್ ಪಾಸ್ ಮಾಡ್ತಾಯಿರ್ತಾರೆ, ಎರಡೆರಡು ಕೂತಿದ ಕಡೆ ರಿಸಸ್ ಮಾಡ್ತಾರೆ, ನಿಂತಿದ ಕಡೆ ವಾಕ್ ಮಾಡುವಾಗ ರಿಸಸ್ ಮಾಡ್ಕೊಂಬಿಡ್ತಾರೆ, ಕೂತಿದಾಗ ಟಿ ವಿ ನೋಡ್ತಿದ್ದಂಗೆ ರಿಸಸ್ ಮಾಡ್ಕೊಂಬಿಡ್ತಾರೆ, ಗೊತ್ತೇ ಆಗಲ್ಲ ಅವ್ರಿಗೆ ಹೆಂಗೆ ರಿಸಸ್ ಹೋಗ್ತಿದೆ ಅಂತೇಳಿ. ಇದು ರಕ್ತ ಕಮ್ಮಿ ಆದಾಗ ಬಾಡಿಲಿ ಆಗುವಂಥ ಸಿಂಪ್ಟಮ್ಸ್. ಇದು ಗೋಹತ್ಯಾ ದೋಷ ಒಂದು. ಮೂರನೇದು, ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಬಚ್ಚನ ಮನೆ ಮಾಡಿಬಿಟ್ರೆ, ಪೂರ್ವ ಮತ್ತು ದಕ್ಷಿಣದ ಕಾರ್ನರ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಮೇಲೆ ಮಲ ಮೂತ್ರ ವಿಸರ್ಜನೆ, ಸ್ನಾನ ಮಾಡೋದು, ಟಾಯ್ಲೆಟ್ ಮಾಡೋದು ಮಾಡಿಬಿಟ್ರೆ ಈ ದೋಷ ಬರ್ತದೆ ಅಂತ ವಾಸ್ತುವಿನ ಹೇಳ್ತಾರೆ. ಆ ಜಿಯೋಪೆಥಿಕ್ ಎನರ್ಜಿ, ಗ್ರಾವಿಟೇಷನ್ ಫೋರ್ಸ್ ಎರಡೂ ಮರ್ಚ್ ಮಾಡಿ ಶರೀರದಲ್ಲಿ ರಕ್ತದಲ್ಲಿರತಕ್ಕಂಥ ಎಲ್ಲ ಶಕ್ತಿನ ಹಾಳು ಮಾಡಿಬಿಡುತ್ತದೆ. ರಕ್ತ ಎಲ್ಲಿ ಉತ್ಪತ್ತಿಯಾಗುತ್ತೆ? ನಮ್ಮ ಶರೀರದಲ್ಲಿ ಬೋನ್ ನ್ಯಾರೋಯಿಂದ, ಅಸ್ಥಿಮಜ್ಜದಿಂದ ರಕ್ತದಿಂದ ರಕ್ತ ಉತ್ಪತ್ತಿ ಆಗೋದು. ರಕ್ತ ಉತ್ಪತ್ತಿ ಆಗಬೇಕಾದ್ರೆ ಐರನ್ ಇರಬೇಕು, ಕಬ್ಬಿಣ ಅಂಶ ಇರಬೇಕು, ಕಬ್ಬಿಣದ ಅಂಶ ಇರಬೇಕು. B9 ಇರ್ ಫ್ಲೋಲೇಟ್ ಅಂದರೆ B9, B12 ಇರಬೇಕು, ವೈಟಮಿನ್ B12, ವೈಟಮಿನ್ B9, B9ಗೆ ಫ್ಲೋಲೇಟ್ ಅಂತಾರೆ. ಈ ಮೂರು ಕಮ್ಮಿ ಆಯಿತು ಅಂದರೆ ರಕ್ತ ಉತ್ಪತ್ತಿ ಆಗಲ್ಲ ಮೂಳೆಗಳಿಂದ, ಅಸ್ಥಿಮಜ್ಜೆಯಿಂದ. ಹೆಮೋಗ್ಲೋಬಿನ್ ಉತ್ಪತ್ತಿ ಆಗೋಕ್ಕೆ ಈ ಮೂರು ಅಂಶ ಬೇಕು. ಅದರಿಂದ ಯಾರು ಗೋಹತ್ಯೆ ಮಾಡಿರ್ತಾರೋ, ಸೂರ್ಯ 9 ಗ್ರಹಗಳ ದೋಷನೂ ಆ ಜಾತಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಎಷ್ಟೇ ತಿಂದರೂ ಮೈ ಎತ್ತಲ್ಲ, ಎಷ್ಟೇ ತಿಂದರೂ ಆರೋಗ್ಯ ಇಲ್ಲ, ಎಷ್ಟೇ ದುಡಿದ್ರೂ ಸಂತೋಷ ಇಲ್ಲ, ಎಷ್ಟೇ ದುಡಿದ್ರು ಎಷ್ಟೇ ಅರ್ಧ ಡಜನ್ ಒಂದು ಡಜನ್ ಮಕ್ಕಳಿದ್ರು ಕೂಡ ಅವ್ರು ಯಾವ ಮಕ್ಕಳು ಕೂಡ ಆರೋಗ್ಯವಾಗಿರೋದಿಲ್ಲ. ಸೂರ್ಯ ಕಂಪ್ಲೀಟಾಗಿ, ಸೂರ್ಯ ಗ್ರಹ ಕಂಪ್ಲೀಟಾಗಿ ಡೌನ್, ಅವ್ನು ನೀಚನಾಗಿರ್ತಾನೆ ಇಂಥ ಮನೆಗಳಲ್ಲಿ ಗೋಹತ್ಯಾ ದೋಷ ಇರೋರಿಗೆ. ಓಕೆ, ಕೂದಲೆಲ್ಲ ಉದುರೋಗುತ್ತೆ, ಬಾಲ್ಡಿ ಆಗ್ತಿರ್ತಾ ಹೋಗ್ತಾರೆ, ಕಣ್ಣು ಕೈಯೆಲ್ಲ ಒಳಗೆ ಹೋಗ್ಬಿಡ್ತದೆ, ಸಿಕ್ಕಾಬತ್ತೆ ಡಿಫಾರ್ಮೇಷನ್ನು, ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡ್ತದೆ. ಎಲ್ಲಿ ರಕ್ತದಲ್ಲಿ ಈ ಥಲಸಿಮಿಯಾ ಅನ್ನೋ ಅನಿಮೆದಲ್ಲಿ ಆಲ್ಫಾ ಮತ್ತು ಬೀಟಾ ಅಂತ ಕರೀತಾರೆ, ಕ್ಯಾಟಗರೈಸ್ ಮಾಡ್ತಾರೆ ಮೆಡಿಕಲ್ ಸೈನ್ಸಲ್ಲಿ. ಒಂದು ಜೀನ್ಸ್ ಏನಾದ್ರೂ ಕಮ್ಮಿ ಆಯಿತು ಅಂತಂದರೆ, ಒಂದು ಜೀನ್ ಏನೋ ಕಮ್ಮಿ ಆಯಿತು ಅಂದರೆ ರಕ್ತ ಡ್ಯಾಮೇಜ್ ಮಾಡಿದೆ, ಆಲ್ಫಾ ಥಲಸಿಮಿಯಾ ಅಂತ ಕರೀತಾರೆ. ಎರಡು ಜೀನ್ಸ್ ಏನಾದರೂ ಮಿಸ್ ಆಯಿತು ಅಂದರೆ ರಕ್ತದಲ್ಲಿ ಆಲ್ಫಾ ಥಲಸಿಮಿಯಾ ಕ್ಯಾರಿಯರ್ ಅಂತ ಕರೀತಾರೆ. ಆಲ್ಫಾ ಎಚ್ ಅಂತ ಒಂದು ಬರುತ್ತೆ, ಅದರಲ್ಲಿಂದ ಮೂರು ಜೀನ್ಸ್ ಕಮ್ಮಿ ಆಗಿಬಿಡ್ತದೆ ರಕ್ತದಲ್ಲಿ. ಜೀನ್ಸ್ 4 ಜೀನ್ಸು ಕಮ್ಮಿ ಆಯಿತು ರಕ್ತದಲ್ಲಿ ಅಂದರೆ ಆಲ್ಫಾ ಥಲಸಿಮಿಯಾ ಮೇಜರ್ ಅಂತಂದರೆ ಹುಟ್ಟಿದ ತಕ್ಷಣ ಮಗು ಸತ್ತೋಗ್ಬಿಡುತ್ತೆ, ಚಿಕ್ಕ ಮಕ್ಕಳೇ ಸತ್ತೋಗ್ಬಿಡ್ತಾರೆ. 4 ಜೀನ್ಸ್ ಕಮ್ಮಿ ಆಯಿತು ಅಂದರೆ ರಕ್ತದಲ್ಲಿ ಹೋಯ್ತು ಮಗು ಹೋಯಿತು ಅಥವಾ ಮನುಷ್ಯ ಸತ್ತೋದ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಇವರು. ಅದರಿಂದ ಈ ಬೀಟಾದಲ್ಲಿ ಏನು ಮಾಡ್ತದೆ ಅಂದರೆ, ತಂದೆಯಿಂದ 2 ಜೀನ್ಸು, ತಾಯಿಂದ 2 ಜೀನ್ಸು ಬಂದು ಸೇರಿಕೊಳ್ಳುತ್ತೆ ಮಗುಗೆ, ಆಗ ಮಗುವಲ್ಲಿ ಈ ಥಲಸಿಮಿಯಾ ಅನಿಮಿಯಾ ರೋಗ ಬಂದುಬಿಡುತ್ತೆ. ಈ ಒಂದು ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಯಾಕೆಂದರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತಿದ್ದಾರೆ, ಬೇರೆ ಬೇರೆ ಜಾತಿಯವರು ಮದುವೆ ಮಾಡ್ಕೊಂಬಿಡ್ತಾ ಇದ್ದಾರೆ. ಆ ಗೋತ್ರ ಹುಡುಗಿ ಗೋತ್ರದಲ್ಲಿ ಏನು ಶಾಪ ಪಾಪಗಳಿತ್ತು, ಹುಡುಗನ ಗೋತ್ರದಲ್ಲಿ ಏನು ಶಾಪ ಪಾಪಗಳಿತ್ತು, ತಾಯಿಯಿಂದ 2 ಜೀನ್ಸು, ತಂದೆಯಿಂದ 2 ಜೀನ್ಸ್ ಹೋಗಿ ಆದಂಥ ಮಗುಗೆ ಈ ಕಾಯಿಲೆ ಬರ್ತಿದೆ. ಮುಂದೆ ಯಾವಾಗ ಬರುತ್ತೆ ತೇಳೋಕ್ಕಾಗಲ್ಲ, ಇದು ಹುಟ್ಟಾಗಲೇ ಸತ್ತೋಗ್ಬೋದು. 4 ಜೀನ್ಸ್ ಕಮ್ಮಿ ಆಯಿತು ಅಂದರೆ ಹೊಟ್ಟೋಗ್ಬಿಡುತ್ತೆ, 3 ಆದರೆ ಒಂದು ಸ್ವಲ್ಪ ದಿವಸ ಬದುಕಿರ್ತಾರೆ, 2 ಆದರೆ ಸ್ವಲ್ಪ ದಿವಸ ಬದುಕಿರ್ತಾರೆ, 1 ಜೀನ್ಸ್ ಏನಾದ್ರು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ದಿನ ಬದುಕಿರ್ತಾರೆ. 4 ಜೀನ್ಸು ಮಿಸ್ ಆಯಿತು ಬ್ಲಡ್ಡಲ್ಲಿ ಅಂತಾನೆ ಅವ್ನು ಸತ್ಯ ಹೋದ ಅಂತ ಅರ್ಥ, ಹುಡುಗ ಆಗಲಿ ಹುಡುಗಿ ಆಗಲಿ. ಇದಕ್ಕೆಲ್ಲ ಕಾರಣ ಗೋಹತ್ಯ ದೋಷ, ವಂಶ ಅಭಿವೃದ್ಧಿ ಆಗಲ್ಲ, ಏಳಿಗೆ ಆಗಲ್ಲ. ಅದಕ್ಕೆ ಈ ಥರ ಕಾಯಿಲೆಗಳು ಬರಬಾರ್ದು ನಮ್ಮ ಜಾತಕದಲ್ಲಿ ಅಂದರೆ ನಮ್ಮ ಪೂರ್ವಿಕರು ಒಳ್ಳೇದು ಮಾಡಿ, ಅದಕ್ಕೆ ಪಿತೃಶಾಪ ನಿವಾರಣೆ ಆಗಬೇಕು. ನಮ್ಮ ಮುತ್ತಾತ ಏನೋ ಹಸು ಹೊಡೆದ್ಬಿಟ್ಟಿರ್ತಾರೆ, ಸಾಯಿಸ್ಬಿಟ್ಟಿರ್ತಾರೆ. ನಮ್ಮ ಮುತ್ತಾತನ ತಂದೆ ಒಬ್ಬಿರ್ತಾರೆ, ಅವರೇನೋ ಹಸು ಸಾಯಿಸಿರ್ತಾರೆ, ಏನೋ ಒಂದು ರೀತಿಯಲ್ಲಿ ಗೋಹತ್ಯೆ ಆಗಿರ್ತದೆ. ಇಲ್ಲ ಹಸುನ ಸಾಯಿಸಕ್ಕೆ ಅಂತ ದಾನ ಮಾಡಿಬಿಟ್ಟಿರ್ತಾರೆ ಕೆಲವರು, ಈಗಿನ ಕೆಲವರೆಲ್ಲ ಅದು ಹಸುನ ವಯಸ್ಸಾದ ಮೇಲೆ ಮಾರಿಬಿಡ್ತಾರೆ, ಯಾರಿಗೆ ಸಾಯಿಸೋರ್ಗೆ ಮಾಡಿಬಿಡ್ತಾರೆ, ಅದು ನಾವೇ ಸ್ವತಃ ಸಾಯಿಸ್ದಂಗೆ ಅರ್ಥ. ಅದರಿಂದ ಗೋಹತ್ಯಕ್ಕೆ ನಾವು ಎಂಕರೇಜ್ ಮಾಡಬಾರ್ದು, ಗೋಹತ್ಯನೂ ಮಾಡಬಾರ್ದು. ಮಾಡಿದ್ರೆ ಥಲಸಿಮಿಯಾ ಅನಿಮಿಯಾ ಅನ್ನೋ ಕಾಯಿಲೆಗೆ ವಂಶ ಸೇರ್ಕೊಂಬಿಡುತ್ತೆ. ಅದರಿಂದ ಈ ದೋಷ ನಿವಾರಣೆ ಆಗಬೇಕು ಅಂತಂದರೆ, ಹಿಂದಿನ ಕಾಲದಲ್ಲಿ ಈ ಥರ ಕಾಯಿಲೆಗಳಿದ್ದಾಗ ಯಾವ ರೀತಿ ಟ್ರೀಟ್ ಮಾಡ್ತಿರೋ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಿರಲಿಲ್ಲ,
ದೊಡ್ಡ ದೊಡ್ಡ ಔಷಧಿ ಕೊಟ್ಟು ಕ್ಯೂರ್ ಮಾಡ್ತಿಲ್ಲ, ಕೇವಲ ಅವ್ರ ಜಾತಕ ಅವ್ರ ಕರ್ಮ ನೋಡಿ ಮುದ್ರಾಮಂತ ತಂತ್ರದಿಂದ ನಿವಾರಣೆ ಮಾಡ್ಕೊಳ್ತಾ ಇದ್ರು. ಈ ಥಲಸ್ಸೆಮಿಯಾ ಅನಿಮಿಯಾ ಅನ್ನೋ ಕಾಯಿಲೆ ಅಂದರೆ ಈ ಹೆರಿಡಿಟರಿ ಬ್ಲಡ್ ಡಿಸಾರ್ಡರ್ಸ್, ಹೆರಿಡಿಟರಿಯಿಂದ ಬಂದಿರುವಂಥ ಬ್ಲಡ್ ಡಿಸಾರ್ಡರ್ಸ್ಗೆ ಥಲಸ್ಸೆಮಿಯಾ ಅನಿಮಿಯಾ ಅಂತ ಕರೀತಾರೆ. ಇದನ್ನು ಹಿಂದಿನ ಕಾಲದಲ್ಲಿ ಫಿಸಿಯೋಥೆರಪಿ ಮಾಡ್ತಾಯಿದ್ರು. ಫಿಸಿಯೋಥೆರಪಿ ಅಂದ್ರೂ ಮುದ್ರೆಯಿಂದ, ಮುದ್ರೆ ಅಂದರೆ ಫಿಸಿಯೋಥೆರಪಿ, ಮಂತ್ರ ಹೇಳಿದ್ರೆ ಸೌಂಡ್ ಥೆರಪಿ ಆಗ್ತಾಯಿತ್ತು. ತಂತ್ರ ಮಾಡಿದ್ರೆ ನಮ್ಮ ಸೂಕ್ಷ್ಮ ಶರೀರ ಕಾರಣ ಸೇರಿರ್ತಕ್ಕಂಥ ದೋಷ ಸೋಲಲ್ಲಿರೋದು ಹೋಗ್ತಾಯಿತ್ತು. ತಂತ್ರ ಅಂದರೆ ಪ್ರೊಟೆಕ್ಷನ್ ಮಾಡ್ತಾರೆ, ಯಂತ್ರಗಳನ್ನು ಬರೆದು ಕತ್ತು ಕಟ್ಕೊಳ್ಳೋದು, ಸೊಂಟ ಕಟ್ಕೊಳ್ಳೋದು ಅಥವಾ ಕೈ ಕಟ್ಕೊಳ್ಳೋದು, ಇದೆಲ್ಲ ಯಂತ್ರಗಳನ್ನು ಉಪಯೋಗಿಸ್ತಾಯಿದ್ರು. ಇದಕ್ಕೊಂದು ಒಂದು ವಿಶೇಷ ಮುದ್ರೆ ಇದೆ ರಕ್ತಹೀನತೆಗೆ. ಈ ಕಿರುಬೆರಳು ಬುಧಗ್ರಹ ತೋರಿಸುತ್ತೆ. ಇದರಲ್ಲಿ ನಮ್ಮ ಬಾಡಿಯಲ್ಲಿ ಲಿಕ್ವಿಡ್ ಎಲ್ಲ ಕಂಟ್ರೋಲ್ ಮಾಡುವಂಥ ಸ್ವಿಚ್ ಬೋರ್ಡು, ಜೊಲ್ಲು, ಗೊಣ್ಣೆ, ಕಣ್ಣೀರು, ಮೂತ್ರ, ವೀರ್ಯ, ಬೆವರು, ಪಸ್ ಅಂದರೆ ಕೀವು, ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು ಕಿರುಬೆರಳು. ಇದಕ್ಕೆ ನೋಡಿ ಒಂದಕ್ಕೊಂದು ಹಿಂಗೆ ಇಟ್ಕೋಬೇಕು, ಒಂದ್ರ ಮೇಲೊಂದು ಇರಬೇಕು, ಈ ರೀತಿ ಒಂದಕ್ಕೊಂದು ಹೀಗೆ ಇಟ್ಬೇಕು, ಹೆಬ್ಬೆಟ್ಟು ಹೆಬ್ಬೆಟ್ಟು ಶುಕ್ರನ ಜೋಡಿಸ್ಬೇಕು. ಹೀಗೆ ಇನ್ನು ಉಳಿದ ಎಲ್ಲ ಬೆರಳನ್ನು ಅಗಲಿಸ್ಬೇಕು. ಹೀಗೆ ಈಗ ಅಗಲಿಸ್ಬಿಟ್ಟು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಐಂ ಹ್ರೀಂ ಶ್ರೀಂ ಐಂ ವಜ್ರವೈರೋಚನೀಯೇ ಚಿನ್ನಮಸ್ತಾದೇವಿಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಐಂ ವಜ್ರವೈರೋಚನೀಯೇ ಚಿನ್ನಮಸ್ತಾದೇವಿಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಐಂ ವಜ್ರವೈರೋಚನೀಯೇ ಚಿನ್ನಮಸ್ತಾದೇವಿಯೈ ನಮಃ ಅನ್ನೋ ಮಂತ್ರ ಹೇಳು. ಇದು ಗೋಹತ್ಯ ದೋಷ ನಿವಾರಣೆ ಮಾಡುತ್ತೆ. ಚಿನ್ನಮಸ್ತಾದೇವಿ, ಚಿನ್ನಮಸ್ತಾದೇವಿ ಅದು ದಶಮಹಾಕಾಳಿಯಲ್ಲಿ ಒಂದು ಕಾಳಿ. ಆ ಚಿನ್ನಮಸ್ತಾದೇವಿ ತಂತ್ರಸಾದಲ್ಲಿ ಬರುತ್ತೆ, ಅವಳ ಕತ್ತನ್ನು ತೆಗೆದುಬಿಟ್ಟು ತನ್ನ ರಕ್ತದ ಬರವನ್ನು ಇಬ್ಬರು ಸಖಿರ್ಗೆ ಊಟ ಹಾಕ್ತಾಳಂತೆ ಚಿನ್ನಮಸ್ತಾದೇವಿ. ಅಷ್ಟು ವಿಶೇಷವಾದ ದೇವಿಗಳು. ಕುಜಗ್ರಹಕ್ಕೆ ಅಧಿಪತಿ ಚಿನ್ನಮಸ್ತಾದೇವಿ, ರಕ್ತಕ್ಕೆ ಅಧಿಪತಿ ಚಿನ್ನಮಸ್ತಾದೇವಿ. ಆದ್ದರಿಂದ ಓಂ ಐಂ ಬ್ರೀಂ ಶ್ರೀಂ ಐಂ ವಜ್ರವೈರೋಚನೀಯೇ ಚಿನ್ನಮಸ್ತಾದೇವಿಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ಐಂ ವಜ್ರವೈರೋಚಿನಿಯೇ ಚಿನ್ನಮಸ್ತಾದೇವಿಯೈ ನಮಃ ಅಂಥೇಳಿ ಹುಣ್ಮೆ ಅಮಾವಾಸ್ಯೆ ದಿವಸ ಜಪ ಮಾಡ್ತಾ ಇರಬೇಕು. ಈ ಥರ ಕಾಯಿಲೆ ಬರಲಿ ಅಂತೇಳಿ ಮಾಟಮಂತ್ರದಿಂದಲೂ ಮಾಡ್ಬೋದು ನಾವು. ಕಾಟೇರಿ ಪ್ರಯೋಗ, ರಕ್ತ ಕಾಟೇರಿ ಪ್ರಯೋಗದಿಂದ ಇದನ್ನು ಮಾಡು, ಮಾಟಮಂತ್ರದಿಂದ ಈ ದೋಷ ಬರೋಂಗೆ ಮಾಡ್ಬೋದು. ಅದಕ್ಕೆ ಥಲಸ್ಸೆಮಿಯಾ ಅನಿಮಿಯಾ ಅನ್ನೋ ಕಾಯಿಲೆ ಮಾಟಮಂತ್ರದ ಬರೋ ಮಾಡ್ಬೋದು. ಅದಿತ್ತಂದ್ರೆ ಈ ಮಂತ್ರದಿಂದ ನಿವಾರಣೆ ಆಗುತ್ತೆ. ತಂತ್ರ ಏನು? ಗೋದಾನ ಮಾಡಬೇಕು ಆ ವಂಶದಲ್ಲಿ, ಗೋದಾನ. ಇಲ್ಲ ಸದಾ ಗೋಪೂಜೆ ಮಾಡಬೇಕು. ಒಂದು ಸಲ ಗೋಗೆ ಪ್ರದಕ್ಷಿಣೆ ಹಾಕಿದ್ರೆ ಒಂದು ಸಲ ಭೂಮಿ ಸುತ್ತಷ್ಟು ಫಲ ಬರ್ತದಂತೆ. ಹಾಗೆ ಗೋಗೆ ಪೂಜೆ ಮಾಡಿ 100 ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಇಡೀ ಜಗತ್ತಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆಯೋ, ಯಾವ್ಯಾವ ನದಿಗಳಿದೆಯೋ ಅದರಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರ್ತದಂತೆ ಗೋ ಪ್ರದಕ್ಷಿಣೆ. ಅಷ್ಟು ವಿಶೇಷ. ಆದ್ದರಿಂದ ಈ ದೋಷ ಇತ್ತು, ಈ ಥರ ಮನೇಲಿ ರಕ್ತಹೀನತೆಯ ದೋಷ ಇತ್ತು ಅಂತಂದರೆ ಮನೆ ಮಂದಿಯೆಲ್ಲ ಆಗಾಗ ಗೋ ಸೇವೆ ಮಾಡಬೇಕು, ಗೋಗೆ ಪ್ರದಕ್ಷಿಣೆ ಮಾಡಬೇಕು. ಇದು ತಂತ್ರ ಅಷ್ಟೇ. ಇದನ್ನು ಮಾಡ್ತು ಅಂತಂದರೆ ಥಲಸ್ಸೆಮಿಯಾ ಅನಿಮಿಯಾ ಅನ್ನೋ ಕಾಯಿಲೆನ ಹೊರಗೆ ಬರ್ಬೋದು. ಒಬ್ಬರಿಂದ ಒಬ್ಬರು ಅಂದರೆ ಜನ್ರೇಷನ್ ಟು ಜನ್ರೇಷನ್ ವಂಶ ಪಾರಂಪರ ಬರೋ ರೋಗನ ಈಗ ಇದನ್ನು ತಡೆಗಟ್ಬೋದು. ಚಿನ್ನಮಸ್ತಾದೇವಿ ಆರಾಧನೆ ಮಾಡಬೇಕು, ಒಂದು ಗೋ ಸೇವೆ ಮಾಡಬೇಕು. ಇದೇ ಈ ಕಾಯಿಲೆಗೆ ಮದ್ದು. ಇನ್ನು ಔಷಧಿನೇ ಇಲ್ಲ, ನಾನು ನೋಡಿದ್ದೀನಿ ಎಷ್ಟೋ ಜನ ಡಾಕ್ಟ್ರು, ಯಾಕೆಂದರೆ ರಕ್ತ ಕೊಟ್ಟು ಕೊಟ್ಟು ಸಾಕಾಗಿದೆ. 2 ಬಾಟ್ಲ್ ಹಾಕಿದ್ರು, 3 ಬಾಟ್ಲ್ ಹಾಕಿದ್ರು, 2 ತಿಂಗಳಿಗೂ 3 ತಿಂಗಳು ರಕ್ತ ಕೊಡಿಸ್ತಾನೆ ಇದ್ದಾರೆ, ಹಾಕಿಸ್ತಾನೇ ಇದ್ದಾರೆ. ಆದರೂ ಕೂಡ ಅವರಿಗೆ ಆ ಕಾಯಿಲೆ ವಾಸಿ ಆಗ್ತಾಯಿಲ್ಲ. ಒಂದು ಸಲ ಸಾಯಲೇಬೇಕು. ಜೀನ್ಸ್ ಕಮ್ಮಿ ಆದಷ್ಟು 4 ಜೀನ್ಸು ಹೋಯಿತು ಅಂದರೆ ಮುಗಿದೋಯ್ತು. ಆಲ್ಫಾ ಥಲಸ್ಸೆಮಿಯಾ ಮೇಜರ್ ಅಂತ ಅದಕ್ಕೆ ಹೆಸರು. ಈ ಥಲಸ್ಸೆಮಿಯಾದಲ್ಲಿ ಆಲ್ಫಾ ಥಲಸ್ಸೆಮಿಯಾ ಮೇಜರ್ ಅಂತ 4 ಜೀನ್ಸು ಹೋಗ್ತಾ ಇದೆ ರಕ್ತದಲ್ಲಿ, ಹೋಗಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅರ್ಥ. ಇದಾಯಿತು ಅಂದರೆ ಪೇಷಂಟ್ಸ್ ಹತ್ತಂಗೆ ಅಂತ ಅರ್ಥ. ಅದರಿಂದ ಇದನ್ನು ಮಾಡಿ ಭಾಳ ಒಳ್ಳೆಯದಾಗತ್ತೆ. ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತಿಂಗಳು 15 ಅಂದರೆ ಭಾನುವಾರ ದಿವಸ ಶಿವಮೊಗ್ಗದಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರ ಅಂತಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 2 ಮಂತ್ರದಿಂದ ಮಾಡುವಂಥ ಒಂದು ಸಣ್ಣ ಹೋಮ. ಇದರಲ್ಲಿ ಎಲ್ಲ ಥರ ಶಾಪ ಪಾಪಗಳ ನಿವಾರಣೆ ಮಾಡ್ಬೋದು. ಪೂಜೆ ಸರಿಯಾಗಿ ಮಾಡಿದ್ವೋ ಗೊತ್ತಿಲ್ಲ, ಹೋಮ ಸರಿಯಾಗಿ ಆಯಿತೋ ಗೊತ್ತಿಲ್ಲ, ಯಾತ್ರೆ ಜಾತ್ರೆ ನದಿ ಸ್ಥಾನ ಸರಿಯಾಗಿ ಮಾಡಿದ್ವೋ ಕ್ರಮಬದ್ಧವಾಗಿ ಗೊತ್ತಿಲ್ಲ, ಆದರೂ ಕೂಡ ಲೋಪದೋಷದಿಂದ ನಾವೆಲ್ಲ ಮಾಡಿರ್ತೀವಿ, ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತೀವಿ. ಮಂತ್ರ ಹೇಳಿದೆ, ಪೂಜೆ ಮಾಡಿದೆ, ಹೋಮ ಮಾಡಿದೆ, ಯಾವುದು ಒಳ್ಳೇದಾಗ್ತಿಲ್ಲ ಅಂತ ನಾವು ಅಂದ್ಕೋತಾ ಇರ್ತೀವಿ. ಯಾಕೆಂದರೆ ಸೋಲಿರೋ ಕರ್ಮ ಕಲಿಯುಗದಲ್ಲಿ ಕರೆಕ್ಟಾಗಿ ಯಾರು ಮಾಡಿದ್ರು ಅನ್ನೋ ಗೊತ್ತಿಲ್ಲ. ಆದರೆ ಸೋಲಿರೋ ಕರ್ಮ ಕಲಿಬೇಕು ಅಂತಂದು ನೀವೇ ಸ್ವತಃ ದಿನನಿತ್ಯ ಸೂರ್ಯ ಉದಯ ಆಗುವಾಗ ಮುಳುಗುವಾಗ
ಸೂರ್ಯನಿಗೆ ಆವತಿ ಕೊಟ್ಬಿಟ್ಟ ಅಂತಂದರೆ ಎಷ್ಟೋ ಈ ಗೋಹತ್ಯ ದೋಷ, ಸ್ತ್ರೀ ಶಾಪ, ಎಲ್ಲ ಥರ ರೋಗಬಾಧೆ, ಸಾಲಬಾಧೆಯಲ್ಲಿ ನಿವಾರಣೆ ಆಗುತ್ತೆ. ಹಾಗಾದರೆ ಈ ಒಂದು ಅಗ್ನಿಹೋತಿ ಕಲಿಬೇಕು ಅಂತಂದರೆ ಭಾನುವಾರ 15ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಅಗ್ನಿಹೋತ್ರ ಹೇಗೆ ಮಾಡಬೇಕು, ಹೇಗೆ ಯಾತಕ್ಕೆ, ಇದ್ರ ಮಾಡೋ ಲಾಭ ಏನು, ಅಗ್ನಿಹೋತ್ರ ಬಸ್ಬದಿಂದ ಏನೆಲ್ಲ ಕಾಯಿಲೆ ಗುಣ ಮಾಡ್ಕೋಬೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಇದು ದೀಕ್ಷೆ, ಭಾಳ ವಿಶೇಷವಾದಂಥ ದೀಕ್ಷೆ, ಯಾಕೆಂದರೆ ಇದು ನನ್ನ ಗುರುಗಳಿಗೆ ಪರಶುರಾಮರಿಂದ ಬಂದಂಥ ದೀಕ್ಷೆ. ಇದು ಸಾಕ್ಷಾತ್ ಪರಶುರಾಮರು ದೀಕ್ಷೆ ಕೊಟ್ಟಂಥದ್ದು. ನಾವು ದೀಕ್ಷೆ ಆದ ನಂತರ ಸುಮಾರು 20-30 ವರ್ಷದಿಂದ ಇದು ಅಗ್ನಿಹೋತ್ರಿ ಮಾಡಿ ಮಾಡಿ ಅದರಲ್ಲಿ ಆದಂಥ ಅನುಭವನ ನಾನು ಕ್ಲಾಸಲ್ಲಿ ದೀಕ್ಷೆ ಮುಖಾನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಗುರುಮುಖೇನೆ ದೀಕ್ಷೆ ಆಗಬೇಕು, ಸಂಕಲ್ಪ ಪ್ರಯುಕ್ತ ಶಾಸ್ತ್ರೋಕ್ತವಾಗಿ. ಎಲ್ಲೋ ಪುಸ್ತಕ ನೋಡಿಕೊಂಡು ಅಥವಾ ಏನೋ ಟಿ ವಿ ನೋಡಿಕೊಂಡು ಅಥವಾ ವಿಡಿಯೋ ನೋಡ್ಕೊಂಡು ಮಾಡೋದಲ್ಲ, ಇದು ಬೆಂಕಿ ಜೊತೆ ಬೆಳೆಸುವಂಥ ಒಂದು ಸಂಬಂಧ ಇದು. ಅಗ್ನಿದೇವನ ಜೊತೆ ಇಡುವಂಥ ಒಡನಾಟ ಅಗ್ನಿಹೋತ್ರಿ ಅಂದರೆ ಭಾಳ ಪವರ್ಫುಲ್. ಇದು ಕಲಿಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಮಾಡಬೇಕು. ಆಗಲೇ ಈ ಜಗತ್ತಿನೆಲ್ಲ ಅನ್ಯಾಯ ನಾಶ ಆಗುತ್ತೆ, ಮತ್ತು ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಒಳ್ಳ ವಿಶೇಷವಾದಂಥ ಇದು. 64 ವಿದ್ಯೆಯಲ್ಲಿ ಅಗ್ನಿಹೋತ್ರ ಒಂದು ವಿದ್ಯೆ. ಅದರಿಂದ ಇದನ್ನು ದೀಕ್ಷೆ ಪಡೆದು ಅನುಭವ ಪಡೆದವಂಥವ್ರ ಮುಖಾಂತರ ಕಲಿಬೇಕು ಅಂತ ನನ್ನೊಂದು ಸಜೆಷನ್. ಅದರಿಂದ ಆಸಕ್ತಿ ಇರುವಂಥವ್ರು ನಮ್ಮ ಸ್ಕ್ರೀನ್ ತೋರಿಸೋ ನಂಬರ್ಗೆ ಬೆಳಗ್ಗೆ 9ರಿಂದ 6 ಗಂಟೆ ಒಳಗೆ ಫೋನ್ ಮಾಡಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. 15ನೇ ತಾರೀಕು ಭಾನುವಾರ ಶಿವಮೊಗ್ಗದಲ್ಲಿ ಅಗ್ನಿಹೋತ್ರಿ ದೀಕ್ಷೆ ನಡೀತಾ ಇದೆ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ. ಮೂರಕ್ಕೂ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.